ಗೈಸ್, ವೆಲ್ಕಮ್ ಟು ದ ಚಾನೆಲ್ ರೇರ್ ರೀಡ್ಸ್. ಸೊ ಇವತ್ತು ತುಂಬ ಜನ ಕ್ವಶನ್ಸ್ ಕೇಳ್ತಾರೆ. ಈಗ ನಾವು ಯೂಸ್ ಮಾಡೋ ಅಪ್ಲಿಕೇಶನ್ಸ್ ಎಲ್ಲ ಸೆಕ್ಯೂರ್ ಅಪ್ಲಿಕೇಶನ್ಸ್ ಅಥವಾ ನಮ್ಮ ಫೋಟೋಸ್ ವೀಡಿಯೋಸ್ ಎಲ್ಲ ಬೇರೆ ಸರ್ವರಿಗೆ ಹೋಗುತ್ತಾ, ಫೇಕ್ ಅಪ್ಲಿಕೇಶನ್ ರಿಯಲ್ ಅಪ್ಲಿಕೇಶನಾ? ಅದೇ ರೀತಿ ನಾವು ಈಗ ಯಾವುದೋ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತಾ ಅದರ ಆ್ಯಡ್ಸ್ ಪಾಪಪ್ ಆಗೋದು, ಸೊ ಅದೆಲ್ಲ ಹೇಗೆ ನಾವು ಅವಾಯ್ಡ್ ಮಾಡ್ಬೋದು ಅಂತ ತುಂಬ ಕ್ವಶನ್ಸ್ ಬರುತ್ತೆ. ಸೊ ಅದಕ್ಕೆಲ್ಲ ಒಂದು ಸೊಲ್ಯೂಷನ್ ಕಂಡಿಡ್ಕೊಂಡೆ ನಾವು ಇವತ್ತಿನ ವೀಡಿಯೋ ಮಾಡ್ತಿರೋದು. ಸೊ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಮಗೆ ವೀಡಿಯೋಗೆ ಹೋಗೋಣ. ಸೊ ನಾವು ಈ ರೀತಿ ಆ್ಯಡ್ಸ್ ಬ್ಲಾಕ್ ಆಗಬೇಕು, ಅದೇ ರೀತಿ ನಮ್ಮ ಆ ಫೈಲ್ಸ್ ಎಲ್ಲ ಫುಲ್ ಸೆಕ್ಯೂರ್ ಆಗಿರಬೇಕು ಅಂತ ಹೇಳಿದ್ರೆ ಆದಷ್ಟು ನಾವು ಪೇಯ್ಡ್ ಅಪ್ಲಿಕೇಶನ್ಸನ್ನು ಯೂಸ್ ಮಾಡಬೇಕು. ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಪ್ಲೇ ಸ್ಟೋರಲ್ಲಿ ಪೇಯ್ಡ್ ಅಪ್ಲಿಕೇಶನ್ಸ್ ಇರುತ್ತೆ. ಅವ್ರು ಯಾಕೆ ಪೇಯ್ಡ್ ಅಪ್ಲಿಕೇಶನ್ಸ್ ಅಂದರೆ ಅದಕ್ಕೆ ಮನಿ ಯಾಕೆ ಇಟ್ಟಿರ್ತಾರೆ ಅಂತ ಹೇಳಿದ್ರೆ, ಅವರಿಗೆ ಆ ಅಪ್ಲಿಕೇಶನನ್ನು ಡೆವಲಪ್ ಮಾಡೋಕ್ಕೆ ಅಷ್ಟು ಎಕ್ಸ್ಪೆನ್ಸ್ ಅವರಿಗಾಗಿರುತ್ತೆ. ಸೊ ಅದನ್ನು ಅವರು ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಈ ರೀತಿ ಅವರು ಪೇಯ್ಡ್ ಅಪ್ಲಿಕೇಶನ್ಸನ್ನು ಬಿಡುವುದು. ಅದೇ ರೀತಿ ನಾವು ಫ್ರೀಯಾಗಿ ಡೌನ್ಲೋಡ್ ಮಾಡೋ ಅಪ್ಲಿಕೇಶನ್ಸಿಗೆ ಅವರು ಆ್ಯಡ್ಸನ್ನು ಬಿಟ್ಟು ಅವರು ದುಡ್ಡನ್ನು ಮಾಡ್ತಾರೆ. ಸೊ ಈಗ ನಾವು ಪ್ಲೇಸ್ಟೋರಲ್ಲಿರುವ ಪೇಯ್ಡ್ ಅಪ್ಲಿಕೇಶನ್ಸನ್ನು ನಾವು ಜಾಸ್ತಿ ಯೂಸ್ ಮಾಡಬೇಕು. ಹಾಗೆ ಯೂಸ್ ಮಾಡಿದ್ರೆ ನಮ್ಮ ಫೈಲ್ಸು ಅಷ್ಟೇ ಸೆಕ್ಯೂರ್ ಆಗಿರುತ್ತೆ, ನಮ್ಮ ಫೈಲ್ಸ್ ಅಷ್ಟೇ ಸೆಕ್ಯೂರ್ ಆಗಿರುತ್ತೆ. ಅದೇ ರೀತಿ ಆ್ಯಡ್ಸು ಅದೇ ರೀತಿ ಏನೂ ಬರಲ್ಲ. ಓಕೆ, ಸೊ ಇವತ್ತು ನಾವು ನಿಮಗೆ ಒಂದು ಟ್ರಿಕ್ಕನ್ನು ಹೇಳ್ಕೊಡ್ತೀವಿ. ಆ ಟ್ರಿಕ್ ಮುಖಾಂತರ ನಿಮಗೆ ಪ್ಲೇಸ್ಟೋರಿಂದ ಪೇಯ್ಡ್ ಅಪ್ಲಿಕೇಶನ್ಸನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಬೋದು. ಸೊ ನಮಗೆ ವೀಡಿಯೋ ಗಮನ ಸ್ಟಾರ್ಟಿಂಗ್ ಆಗಿ ಅದಕ್ಕೋಸ್ಕರ ನಾವಿಲ್ಲಿ ಮೂರು ಅಪ್ಲಿಕೇಶನ್ಸನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀವಿ. ಸೊ ಅದರ ಆದಷ್ಟು ಮೂರನ್ನು ಇನ್ಸ್ಟಾಲ್ ಮಾಡೋಕ್ಕೆ ಟ್ರೈ ಮಾಡಿ, ಇಲ್ಲಾಂದರೆ ಯಾವ್ದಾದ್ರು ಒಂದಾದರೂ ಸಾಕು. ಸೊ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡೋಕ್ಕೋಸ್ಕರ ನಾವು ಪ್ಲೇ ಸ್ಟೋರಿಗೆ ಹೋಗ್ತಿದ್ದೀವಿ. ನಿಮಗೆ ಎಲ್ಲ ಅಪ್ಲಿಕೇಶನ್ ಲಿಂಕು ನಾವು ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೀವಿ, ನೀವು ಅಲ್ಲಿಂದ ಸುಲಭವಾಗಿ ಡೌನ್ಲೋಡ್ ಮಾಡ್ಕೊಬೋದು. ಸೊ ಫಸ್ಟ್ ಅಪ್ಲಿಕೇಶನ್ ನೀವು ಜಸ್ಟ್ ಮೈ ಆ್ಯಪ್ಸ್ ಫ್ರೀ ಅಂತ ಟೈಪ್ ಮಾಡಿದ್ರೆ ಸಾಕು. ಸೊ ಫಸ್ಟ್ ಅಪ್ಲಿಕೇಶನ್ ಇದು, ಇದು ಪೇಯ್ಡ್ ಆ್ಯಪ್ಸ್ ಫ್ರೀ ಅಂತ ನಿಮಗೆ ಇಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ. ಸೊ ಈ ಅಪ್ಲಿಕೇಶನಲ್ಲಿ ಏನಂತ ಹೇಳಿದ್ರೆ, ನಿಮಗೆ ಯಾವತ್ತು ಈಗ ಪ್ಲೇಸ್ಟೋರವರೇ ಪೇಯ್ಡ್ ಅಪ್ಲಿಕೇಶನ್ಸನ್ನು ಫ್ರೀಯಾಗಿ ನಮಗೆ ನೀಡ್ತಾರೆ ಆಡಿಯನ್ಸಿಗೆ. ಆ ದಿನ ಈಗ ಇವತ್ತು ಒಂದು ಸ್ವಲ್ಪ ಅಪ್ಲಿಕೇಶನ್ಸನ್ನು ಫ್ರೀಯಾಗಿ ಬಿಡ್ತಾರೆ, ನಾಳೆ ಅದಿರಲ್ಲ, ಬೇರೆ ಅಪ್ಲಿಕೇಶನ್ಸ್ ಇರುತ್ತೆ. ಸೊ ಡೈಲಿ ನೀವು ಚೆಕ್ಔಟ್ ಮಾಡ್ತಾ ಇರಬೇಕು. ನಿಮಗೆ ಇಂಟ್ರೆಸ್ಟ್ ಇರೋ ಯಾವುದಾದ್ರು ಅಪ್ಲಿಕೇಶನ್ ಇದ್ದರೆ ನೀವು ಅದನ್ನು ಇನ್ಸ್ಟಾಲ್ ಮಾಡ್ಕೊಬೋದು. ಸೊ ಈ ಆಫರ್ಸ್ ಗೊತ್ತಾಗೋಕ್ಕೋಸ್ಕರ ನಾವು ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಬೇಕಾಗಿರೋದು. ಓಕೆ, ಫಸ್ಟ್ ಆ್ಯಪ್ಸ್ ಅಂದರೆ ಮೈ ಆ್ಯಪ್ಸ್ ಫ್ರೀ. ಸೊ ಸೆಕೆಂಡ್ ಆ್ಯಪ್ಸ್ ಅಂತ ಹೇಳಿದ್ರೆ ಆ್ಯಪ್ ಸೇಲ್ಸ್. ಆ್ಯಪ್ ಸೇಲ್ಸಲ್ಲಿ ನಿಮಗೆ ಮೈ ಆ್ಯಪ್ಸ್ ಫ್ರೀಕ್ಕಿಂತ ಸ್ವಲ್ಪ ಜಾಸ್ತಿನೇ ಸಿಗುತ್ತೆ. ಸೊ ಇದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಬೋದು. ಬಟ್ ನಾವು ಪರ್ಸ್ನಲಾಗಿ ಯೂಸ್ ಮಾಡೋದಂತ ಹೇಳಿದ್ರೆ ಅದು ಆ್ಯಪ್ಸ್ ಫ್ರೀ ಅಂತ ಲಾಸ್ಟ್ ಅಪ್ಲಿಕೇಶನ್ ಇದು, ತ್ರೀ ಅಪ್ಲಿಕೇಶನ್ಸಲ್ಲಿ ಲಾಸ್ಟ್ನೇದು. ಸೊ ಇದು ಅಪ್ಲಿಕೇಶನ್ ನಾವಿಲ್ಲಿ ಇನ್ಸ್ಟಾಲ್ ಮಾಡಿದ್ದೀವಿ, ನಿಮಗೆ ನೋಡ್ಬೋದು. ಸೊ ಇದನ್ನು ಓಪನ್ ಮಾಡಿದ್ರೆ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಸಿಗುತ್ತೆ, ಆ್ಯಪ್ಸ್ ಫ್ರೀ ಮೇಲ್ಗಡೆ. ಅದೇ ರೀತಿ ಪ್ಲೇ ಸ್ಟೋರಲ್ಲಿ ಇವತ್ತಿನ ದಿನ ಯಾವ್ಯಾವ ಅಪ್ಲಿಕೇಶನ್ನು ಫ್ರೀ ಆಗಿಬಿಟ್ಟಿಯಾರಂತ ನಿಮಗೆ ಇಲ್ಲಿ ನೋಡ್ಬೋದು. ಅಂದರೆ ಇಲ್ಲಿ ಫಸ್ಟ್ ನೋಡಿ, 280 ರೂಪಾಯಿ ಇತ್ತು ಟೋಟಲ್ ಫ್ರೀ ಆಫ್ ಕಾಸ್ಟ್ ಬಂದಿದೆ, 190 ಇತ್ತು ಫ್ರೀ ಆಫ್ ಕಾಸ್ಟ್. ಇದೇ ರೀತಿ ನಮ್ಮ ತುಂಬ ಅಪ್ಲಿಕೇಶನ್ಸು ನಮಗೆ ಫ್ರೀ ಆಫ್ ಕಾಸ್ಟಲ್ಲಿ ಡೌನ್ಲೋಡ್ ಮಾಡ್ಕೊಬೋದು, ಅದು ಫುಲ್ ಸೆಕ್ಯೂರ್ ಆಗಿ ಪ್ಲೇ ಸ್ಟೋರಿಂದನೇ ನಮಗೆ ಡೌನ್ಲೋಡ್ ಮಾಡ್ಕೊಬೋದು. ನೋಡ್ಬೋದು, ನಿಮಗೆ ಈ ಅಪ್ಲಿಕೇಶನ್ಸಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಪ್ಲೇ ಸ್ಟೋರಿಗೆ ಹೋಗ್ಬಿಡ್ತೀರಿ. ನೀವು ಪ್ಲೇ ಸ್ಟೋರಿಂದನೇ ನಿಮಗೆ ಇನ್ಸ್ಟಾಲ್ ಮಾಡ್ಕೊಬೋದು. ಸೊ ಫುಲ್ ಸೆಕ್ಯೂರ್ ಆಗಿರುತ್ತೆ, ನಿಮ್ಮ ಡಾಟಾನೂ ಲಾಸ್ ಆಗಲ್ಲ. ಅದೇ ರೀತಿ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಪೇಯ್ಡ್ ಅಪ್ಲಿಕೇಶನ್ಸ್ ಇದೇ ರೀತಿ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಬೋದು ನಿಮಗೆ. ಸೊ ನಿಮ್ಮೆಲ್ಲರಿಗೂ ನಮ್ಮ ಈ ಚಿಕ್ಕ ವೀಡಿಯೋ ಇಷ್ಟವಾಯ್ತು ಅಂತ ನಂಬುತ್ತೇನೆ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಿಸ್ ಈಸ್ ರೇರ್ ರೀಡ್ಸ್.